धर्म दंगल ना सुद्दि करावळियल्लि इदीग मत्ते साकष्टु जात्रा महोत्सवगळु उंटाग्तारुवंत कारणदिंदागि अल्लि मुस्लिम व्यापारस्थरिगे स्थान इल्ल अंत मुजराय इलाखेयिंद सुत्तोलेयल्लि स्पष्टवागि बरेदिरुवंतद्दु इदीग सद्यदल्ले करावळिगळल्लि साकष्टु जात्रेगळु मेलिंद मेले बर्ता इदे ई ओंदु जात्रा महोत्सवगळल्लि अंद्रे हिंदू देवस्थानगळ जात्रा महोत्सवगळु अंत एनिरुत्वे ಅಲ್ಲಿ ಮುಸ್ಲಿಮರಿಗೆ ಜಾಗ ಇಲ್ಲ ಅಂದ್ರೆ ಮುಸ್ಲಿಂ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಈ ಕಾರಣದಿಂದಾಗಿ ಕನ್ನಡ ಪರ ಸಂಘಟನೆಯವರು ಸಾಕಷ್ಟು ಖುಷಿಯಿಂದ ಅದನ್ನ ಸ್ವಾಗತ ಮಾಡ್ಕೊಂಡ್ರೆ ಮತ್ತೊಂದೆಡೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಸರ್ಕಾರದ ಮೇಲೆ ಸಿಟ್ಟು ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಮೂಡಿ ಬಂದಿದೆ ಯಾಕೆ ಹೀಗೆ ಜೊತೆಗೆ ಮುಜರಾಯಿ ಇಲಾಖೆಯವರು ಇಂತಹ ಸುತ್ತೋಲೆಯನ್ನು ಹೊರಡಿಸೋದಕ್ಕೆ ಏನು ಕಾರಣ ಬಿಜೆಪಿಗರು ಮಾತ್ರ ಮುಸ್ಲಿಮರನ್ನ ಕಡೆಗಣಿಸ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೆ ಇದೀಗ ಕಾಂಗ್ರೆಸ್ನವರು ಬಂದರೂ ಕೂಡ ಅವರ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಹಾಗಾದ್ರೆ ಇದೀಗ ಇದಕ್ಕೆಲ್ಲ ಸೊಲ್ಯೂಷನ್ ಏನು ಅನ್ನೋದಕ್ಕೆ ಒಂದಿಷ್ಟು ಚರ್ಚೆಗಳನ್ನ ನಡೆಸಲಾಗ್ತಾ ಇದೆ ಬನ್ನಿ ಹಾಗಾದ್ರೆ ಈ ವರದಿಯಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ಯಾವುದಕ್ಕೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಗಳು ಬರ್ತಾ ಇದೆ ಯಾರಿಂದ ಇಂತಹ ಆದೇಶಗಳು ಹೊರಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಬನ್ನಿ ನೋಡೋಣ ಏನಿದೆ ಅಂತ ಬಿಜೆಪಿ ಆಡಳಿತದ ಸಮಯದಲ್ಲಿ ಆರಂಭವಾಗಿದ್ದ ಧರ್ಮ ದಂಗಲ್ ಇದೀಗ ಕಾಂಗ್ರೆಸ್ ಅವಧಿಯಲ್ಲೂ ಮುಂದುವರೆದಂತೆ ಕಾಣ್ತಾ ಇದೆ ಸರ್ಕಾರ ಬಂದರೆ ಅಲ್ಪಸಂಖ್ಯಾತರ ಹಿತ ಕಾಪಾಡುವ ಭರವಸೆಯನ್ನ ನೀಡಿದ್ದ ಕಾಂಗ್ರೆಸ್ ವ್ಯಾಪಾರಿಗಳ ಹಿತ ಕಾಯುವಲ್ಲಿ ವಿಫಲವಾಗಿದೆ ಎಂಬುದು ಇದರಿಂದ ಗೊತ್ತಾಗ್ತಾ ಇದೆ ಜಾತ್ರೆಗಳು ಆರಂಭವಾಗುತ್ತಿದ್ದಂತೆ ಕರಾವಳಿಯಲ್ಲಿ ಮತ್ತೆ ಮುಸ್ಲಿಂ ವ್ಯಾಪಾರಿಗಳಿಗೆ ಬಹಿಷ್ಕಾರ ಹಾಕಲಾಗಿದೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ರಾಜ್ಯದ ಹಲವೆಡೆ ವ್ಯಾಪಾರ ಧರ್ಮದ ದಂಗಲ್ ಜೋರಾಗಿಯೇ ನಡೆದಿತ್ತು ಇನ್ನು ಪ್ರಮುಖವಾಗಿ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ಅನ್ಯ ಧರ್ಮೀಯರಿಗೆ ವ್ಯಾಪಾರಕ್ಕೆ ನಿರ್ಬಂಧ ಹೇರಲಾಗಿತ್ತು ಉಡುಪಿಯಲ್ಲಿ ಆರಂಭವಾಗಿದ್ದ ಧರ್ಮ ದಂಗಲ್ ಇಡೀ ರಾಜ್ಯಾದ್ಯಂತ ವ್ಯಾಪಿಸಿತ್ತು ಇದೀಗ ಡಿಸೆಂಬರ್ 14ರಂದು ನಡೆಯುವ ಮಂಗಳೂರಿನ ಉಡುಪಿ ಶ್ರೀ ಅನಂತ ಪದ್ಮನಾಭ ಕ್ಷೇತ್ರದ ಚಂಪಾಷಷ್ಠಿ ಮಹೋತ್ಸವದಲ್ಲೂ ಕೂಡ ಅನ್ಯ ಧರ್ಮೀಯರ ವ್ಯಾಪಾರಕ್ಕೆ ನಿರ್ಬಂಧ ಹೇರಬೇಕೆಂಬ ಆರೋಪ ಕೇಳಿ ಬಂದಿದೆ ಇನ್ನು ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಮುಜರಾಯಿ ಇಲಾಖೆಗೆ ಸೇರಿರೋದ್ರಿಂದ ಇಲಾಖೆಯ ಸುತ್ತೋಲೆಯಿಂದ ಅನ್ಯ ಮತೀಯರಿಗೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಹೀಗಾಗಿ ಕ್ಷೇತ್ರದ ಆಡಳಿತ ಮಂಡಳಿ ಈ ಬಾರಿ ಅನ್ಯ ಧರ್ಮೀಯರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿಲ್ಲ ಕ್ಷೇತ್ರದ ಈ ನಿರ್ಧಾರವನ್ನ ಹಿಂದೂಪರ ಸಂಘಟನೆಗಳು ಸ್ವಾಗತಿಸಿದೆ ದೇವಸ್ಥಾನದ ಸುತ್ತಮುತ್ತ ಇರುವ ಜಾಗವೆಲ್ಲ ಕ್ಷೇತ್ರದ್ದು ಜೊತೆಗೆ ಮುಂದೆ ಬರುವ ರಸ್ತೆಯು ದೇವಸ್ಥಾನದ ರಥಬೀದಿ ಹೀಗಾಗಿ ಈ ಭಾಗದಲ್ಲಿ ಬಿಟ್ಟು ಬೇರೆ ಜಾಗದಲ್ಲಿ ಮುಸ್ಲಿಂ ವ್ಯಾಪಾರಿಗಳು ವ್ಯಾಪಾರ ಮಾಡೋದಕ್ಕೆ ನಮ್ಮ ಆಕ್ಷೇಪ ಇಲ್ಲ ಎಂದು ಹಿಂದೂ ಸಂಘಟನೆಗಳು ಸ್ಪಷ್ಟಪಡಿಸಿವೆ ಸುಮಾರು 50ರಿಂದ 60 ವರ್ಷಗಳಿಂದ ಕುಡುಪ ಕ್ಷೇತ್ರದಲ್ಲಿ ನಡೆಯುವ ಜಾತ್ರೆಯಲ್ಲಿ ಸರ್ವ ಧರ್ಮೀಯರು ವ್ಯಾಪಾರ ನಡೆಸುವ ಮೂಲಕ ಸೌಹಾರ್ದವಾಗಿ ನಡೀತಾ ಇತ್ತು ಕಳೆದ ವರ್ಷ ಧರ್ಮ ದಂಗಲ್ ಜೋರಾಗಿದ್ದ ಕಾರಣ ಅನ್ಯ ಮತೀಯರು ಇಲ್ಲಿ ವ್ಯಾಪಾರಕ್ಕೆ ಬರೋ ಹಾಗಿಲ್ಲ ಅಂತ ನಿರ್ಬಂಧವನ್ನ ಹೇರಲಾಗಿತ್ತು ಆದ್ರೆ ಈ ಬಾರಿ ಕಾಂಗ್ರೆಸ್ ಸರ್ಕಾರವಿದ್ದರೂ ಹಿಂದೂ ಸಂಘಟನೆಗಳು ಮತ್ತೆ ಅಪಸ್ವರ ಎತ್ತಿವೆ ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನ ಹಾಗೂ ದೇವಸ್ಥಾನಕ್ಕೆ ಸೇರಿದ ಜಾತ್ರಾ ಗದ್ದೆಯಲ್ಲಿ ಅನ್ನ ಧರ್ಮೀಯರಿಗೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ ನಿಜ ಆದ್ರೆ ದೇವಸ್ಥಾನದ ಜಾತ್ರಾ ವ್ಯಾಪಾರ ಸರ್ಕಾರಿ ಜಮೀನಿನಲ್ಲಿ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಆಗೋದಾದ್ರೆ ಈ ಕಾನೂನು ಅನ್ಯಾಯ ಆಗೋದಿಲ್ಲ ಈ ಧರ್ಮ ದಂಗ ಹೀಗೆಯೇ ಮುಂದುವರಿಯುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಮತ್ತೆ ತಾರಕ ಕೇರುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ